ನಾನು ಲಿಂಗಾಯತರ ವಿರೋಧಿ ಅಂದವರ ನಾಲಿಗೆ ಕತ್ತರಿಸಲಿ, ಲಿಂಗಾಯತ ವಿರೋಧಿ ಅಂದವರ ನಾಲಿಗೆನ ದೇವರು ಕತ್ತರಿಸಲಿ. ಲಿಂಗಾಯತರ ವಿರೋಧಿಯಾಗಿದ್ದರೆ ನಾನು ಇಲ್ಲಿ ಇರ್ತಾನೆ ಇರಲಿಲ್ಲ. ವಿಜಯಪುರದಲ್ಲಿ ಬಿಜೆಪಿಯ ಹಾಲಿ ಸಂಸದ ರಮೇಶ್ ಜಿಗಜಿಣಗಿ ಈ ಹೇಳಿಕೆಯನ್ನು ನೀಡಿದ್ದಾರೆ. ನನಗೆ ಲೋಕಸಭೆ ಟಿಕೆಟ್ ತಪ್ಪಿಸುವ ಹುನ್ನಾರ ನಡೀತಾ ಇದೆ. ಪರೋಕ್ಷವಾಗಿ ನನ್ನ ಆರೋಗ್ಯ ಸರಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಪಕ್ಷದವರು ಏನು ನಿರ್ಧಾರ ಮಾಡ್ತಾರೆ ಅದಕ್ಕೆ ನಾನು ಬದ್ಧನಾಗಿರ್ತೇನೆ. ವಿಜಯಪುರದಲ್ಲಿ ಬಿಜೆಪಿ ಸಂಸದ ರಮೇಶ್ ಜಿಗಜಿಣಗಿ ಈ ಹೇಳಿಕೆಯನ್ನು ನೀಡಿದ್ದಾರೆ. ರಮೇಶ್ ಜಿಗಜಿಣಗಿ ಅವರು ಲಿಂಗಾಯತ ವಿರೋಧಿ ಅಂತಕ್ಕಂಥ ಭಾಷಾ ಉಪಯೋಗ ಮಾಡ್ಯಾರಲ್ಲ, ಅವ್ರ ನಾಲ್ಗೆ ಕತ್ತರಿಸ್ಬೇಕು. ದೇವ್ರು ಅವ್ರ ನಾಲ್ಗೆ ಕತ್ತರಿಸ್ಬೇಕು. ನೋಡ್ರಿ, ನನ್ನ ಜೀವನದೊಳಗೆ ನನಗೆ ಜಾತಿ ಅನ್ನೋದು ಗೊತ್ತಿಲ್ಲ. ಆ ಜಾತಿ ಅನ್ನೋದು ಗೊತ್ತಿಲ್ಲ ಅನ್ನೋದು ಕಾರಣಕ್ಕೆ ಇವತ್ತು ಸುಮಾರು 45-50 ವರ್ಷಗಳ ಕಾಲ ನನಗೆ ಜನ ಓಟ್ ಹಾಕ್ಯಾರ. ಇಲ್ಲಿ ಬಿಟ್ಟು ಹೋಗಿ ನಾ ಚಿಕ್ಕೋಡಿಗೆ ಹೋದರೂ ಕೂಡ ಅಲ್ಲಿ ಜನ ನನಗೆ ಓಟ್ ಹಾಕ್ಯಾರ. ನಾನು ಒಂದು ವೇಳೆ ಆ ಲಿಂಗಾಯತರಿಗೆ ವಿರೋಧ ಆಗಿದ್ದು, ದಲಿತರನ್ನ ನಾನು ಪಳ್ಳಿ ಕಟ್ಕೊಂಡಿದ್ರೆ ಇವತ್ತಿಗೂ ಈ ಸ್ಥಾನದಲ್ಲಿ ನಾನು ಇರ್ತಿದ್ದಿಲ್ಲ ಅನ್ನತಕ್ಕಂಥ ಮಾತುವನ್ನು ಭಾಳ ಸ್ಪಷ್ಟವಾಗಿ ಹೇಳಿ ಸಮಾಜಕ್ಕೂ ಕೂಡ ನಾನು ಹೇಳಲಿಕ್ಕೆ ಬಯಸ್ತೀನಿ. ಒಬ್ಬ ವ್ಯಕ್ತಿ ಒಂದು ಸಮಾಜದಿಂದ ಯಾವುದೂ ರಾಜಕಾರಣ ಆಗೋದಿಲ್ಲ. ಎಲ್ಲ ಜನರನ್ನು ಕಟ್ಕೊಂಡು ಹೋದರೆ ಮಾತ್ರ ಇದು ರಾಜಕಾರಣ ಆಗ್ತದೆ ಅಂತಕ್ಕಂಥದ್ದು ನಾನು ಬಹಳ ಸತ್ಯ ನನ್ನ ಅನುಭವ ಇದು. ನಾನು ಮುಂದಿನ ದಿನಮಾನಗಳಲ್ಲಿಯೂ ಕೂಡ ನಾನು ರಿಟೈರ್ ಆಗುವುದರಲ್ಲಿ ಸಮಾಜಕ್ಕೆ ಒಂದು ಘೋಷಣೆಯನ್ನು ಕೊಡ್ತೀನಿ. ಅದನ್ನು ಕೊಡ್ತೀನಿ, ಯಾವಾಗ ಕೊಡಬೇಕು ಕೊಡ್ತೀನಿ. ಒಬ್ಬ ದಲಿತ ಮನುಷ್ಯ ಈ ಮುಂದುವರೆದ ಸಮಾಜಗಳ ಜೊತೆ ಯಾವ ರೀತಿ ನಡ್ಕೋಬೇಕು ಅನ್ನತಕ್ಕಂಥ ಒಂದು ಸಂದೇಶವನ್ನು ಮುಂದಿನ ನನ್ನ ಪೀಳಿಗೆಗೆ ಕೊಡ್ತೀನಿ ಅನ್ನತಕ್ಕಂಥ ಮಾತವನ್ನು ಹೇಳಿ ನಿಮ್ಮೆಲ್ಲರಿಗೂ ವಂದಿಸಿ ನಾನು 2 ಮಾತು ಮುಗಿಸ್ತೇನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.